ನಮಸ್ತೆ, ಬನ್ನಿ. ಇವತ್ತು ಈ ಕಾರ್ಡ್ ಅಸ್ಟ್ರಾಲಜಿ ರೀಡಿಂಗ್ ಕಾರ್ಡ್ ಇಂದ ಒಂದೊಂದು ಪಿಕ್ಕೆ ಕಾರ್ಡ್ ಮಾಡೋಣ. ನ್ಯೂ ಡೆಕ್ ಇದು. ಇದರಲ್ಲಿ ಮೂರು ವರ್ಗ ಇಟ್ಟಿದ್ದೀನಿ. ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಆಯ್ಕೆ ಮಾಡ್ಕೊಳ್ಳಿ. ಇವಾಗ ಶಫಲ್ ಮಾಡಿ ಅದರಲ್ಲಿ ಕಾರ್ಡ್ಸ್ ಹಾಕ್ತೀನಿ. ಇದರಲ್ಲಿ ಅಷ್ಟರಲ್ಲಿ ನೀವು ಇದರಲ್ಲಿ ಮೂರರಲ್ಲಿ ಒಂದನ್ನು ಆಯ್ಕೆ ಮಾಡ್ಕೊಳ್ಳಿ. ಮೊದಲನೇ ವರ್ಗಕ್ಕೆ ಏನು ಬರುತ್ತೆ ನೋಡೋಣ. ಓಕೆ, ಕ್ಯಾನ್ಸರ್, ಪೈಸಿಸ್, 11th ಹೌಸ್. ಓಕೆ, ಬಾಟಮ್ ಆಫ್ ದಿ ಡೆಕ್, ದ ಎನರ್ಜಿ ಅರೌಂಡ್ ಯು ಶೋ ದ ಅಬುಡೆನ್ಸ್ ಆಫ್ ನೇಚರ್. ಇಟ್ ಈಸ್ ರಿಚ್, ಅರ್ಥಿ ಅಂಡ್ ಪ್ರೊಡಕ್ಟಿವ್, ಯೆಟ್ ರಿಲ್ಯಾಕ್ಸ್ ಅಂಡ್ ಸ್ಲೋ. ಓಕೆ, ಕೃಷ್ಣ ಹಾರಿ ಬರ್ತಾ ಇದ್ದಾರೆ. ಬನ್ನಿ, ಯಾರು ಇದನ್ನ ಆಯ್ಕೆ ಮಾಡಿದ್ದೀರೋ? ಕ್ಯಾನ್ಸರ್ ಕರ್ಕಾಟಕ ರಾಶಿಯವರು ಅಂತ ಅನ್ಕೊಂತೀನಿ. ಕಟಕ ಅಂತೀರಾ, ಕರ್ಕಾಟಕ ಅಂತೀರಾ? ದಿಸ್ ಎನರ್ಜಿ ಈಸ್ ಎಮೋಷನಲ್, ಸೆನ್ಸಿಟಿವ್, ಕೇರಿಂಗ್ ಅಂಡ್ ಲವಿಂಗ್. ಇಟ್ ಮೇ ಕನ್ಸರ್ನ್ ಫ್ಯಾಮಿಲಿ, ಎ ಮದರ್ ಆರ್ ಎ ಚೈಲ್ಡ್. ತುಂಬಾ ಎಮೋಷನಲ್ ಆಗಿರ್ತಿರಂತೆ, ಎಮೋಷನಲ್ ಆಗಿದ್ದೀರಂತೆ, ಮತ್ತೆ ತುಂಬಾ ಕೇರಿಂಗ್ ಲವಿಂಗ್ ಪರ್ಸನಾಲಿಟಿ ಇರೋರು ಅಂತ ಹೇಳ್ತಾ ಇದ್ದಾರೆ. ಇಟ್ ಮೇ ಕನ್ಸರ್ನ್ ಫ್ಯಾಮಿಲಿ, ನಿಮ್ ಫ್ಯಾಮಿಲಿ ಬಗ್ಗೆ ಜಾಸ್ತಿ ಚಿಂತೆ ಇಟ್ಕೊಂಡು ರೆಸ್ಪಾನ್ಸಿಬಲ್ ತಗೊಂಡಿರ್ತೀರಾ. ಅಫ್ಕೋರ್ಸ್ ಅಮ್ಮಂಗಾಗ್ಲಿ ಅಥವಾ ಮಗುಗಾಗ್ಲಿ ಯಾರ್ದು ಒಬ್ಬರಿಗೆ ಬಗ್ಗೆ ತುಂಬಾ ಹೆಚ್ಚು ಒಲವು ಅಥವಾ ಆರೈಕೆ ಮಾಡ್ತಾ ಇರ್ತೀರಾ ಅಂತ ಹೇಳ್ತಾ ಇದೆ. ಯಾರು ಇದನ್ನ ಆಯ್ಕೆ ಮಾಡಿದೀರಾ? ದಿಸ್ ಎನರ್ಜಿ ಈಸ್ ವಿಸ್ಟ್ಫುಲ್, ಎಂಡ್ಲೆಸ್ ಲವಿಂಗ್, ಕಂಪ್ಯಾಷನೇಟ್ ಅಂಡ್ ಫರ್ಗಿವಿಂಗ್. ಇಟ್ ಕನ್ಫ್ಯೂಸ್ ಅಂಡ್ ಸಾಫ್ಟ್ ಆನ್ ರಿಸಾಲ್ವ್. ಪೈಸಿಸ್ ಮೀನರಾಶಿಯವರು, ಮೀನಿನ ಹೆಜ್ಜೆ ಕಂಡಿಡಿಬೋದಂತೆ, ಹೆಣ್ಣಿನ ಹೆಜ್ಜೆ ಕಂಡಿಡಿಯಕ್ಕಾಗಲ್ಲ, ಆ ತರ ಅರ್ಥ ಈ ಕಾರ್ಡಿಗೆ ಇಲ್ಲಿ ಇರೋದು. ಎನರ್ಜಿ ಏನ್ ಬೇಕಾದ್ರೂ ಮಾಡ್ತೀರಂತೆ. ಅಂತ್ಯವಿಲ್ಲದಷ್ಟು ಪ್ರೇಮ ನಿಮ್ಮಲ್ಲಿ ಇದೆಯಂತೆ. ತುಂಬಾ ಏನೇ ಇದ್ರು ಪ್ಯಾಷನ್ ಆಗಿ ಮಾಡ್ತಿರಂತೆ, ಎಲ್ರು ಕ್ಷಮಿಸ್ತಿರಂತೆ. ಅಟ್ ದಿ ಸೇಮ್ ಟೈಮ್ ಕನ್ಫ್ಯೂಸ್ ಅಲ್ಲಿ ಇರ್ತಿರಂತೆ. ಯಾವಾಗೂ ಏನ್ ಸಾಲ್ವ್ ಮಾಡ್ಬೇಕು ಅಂದ್ರೂ ಕನ್ಫ್ಯೂಷನ್, ಡಬಲ್ ಮೈಂಡ್ ಅಲ್ಲಿ ಇರ್ತೀರ ಅಂತ ಹೇಳ್ತಾ ಇದಾರೆ. ಯಾರು ಇದನ್ನ ಆಯ್ಕೆ ಮಾಡಿದೀರಾ? ಇದು 11th ಹೌಸ್ ನ ಹೇಳ್ತಾ ಇದೆ. 11th ಮನೆ ನಿಮ್ಮ ಗ್ರಹಗತಿಗಳಲ್ಲಿ 11th ಮನೆಯನ್ನ ಸೂಚಿಸ್ತಾ ಇದೆ. ಅದು ಸನ್ ಮೂನ್ ರೈಸ್ ಅಂದ್ರೆ ನಾವು ನಮ್ದೆಲ್ಲ ಏನ್ ಗ್ರಹಗತಿಗಳು ನೋಡ್ತಾರೆ ಇಂಡಿಯನ್ಸ್ ಅಂದ್ರೆ, ಹುಟ್ಟಬೇಕಾರೆ ಸೂರ್ಯ ಯಾವ ಮನೆಯಲ್ಲಿದ್ದ, ಚಂದ್ರ ಯಾವ ಮನೆಯಲ್ಲಿದ್ದ ಅದನ್ನ ನೋಡ್ತಾರೆ. ಸೂರ್ಯೋದಯ, ಸೂರ್ಯಾಸ್ತ ಅದನ್ನ ಸನ್ ಮೂನ್ ರೈಸ್ ಅಂತ ಹೇಳ್ತಾರೆ. ಹಾಗಾಗಿ ಇದನ್ನ ನಿಮ್ ಮನೇಲಿ 11th ಹೌಸ್ ಅಲ್ಲಿ ಯಾವಾಗಿದ್ಯೋ ಅವಾಗ. ವೇರ್ ದ ಕಾಸ್ಮೋಸ್ ಗ್ರ್ಯಾಂಡ್ ವಿಶಸ್ ಲಕ್, ಫ್ರೆಂಡ್ ಅಂಡ್ ಸೋಷಿಯಲ್ ಅಸೋಸಿಯೇಷನ್. ಯಸ್, ಕಾಸ್ಮೋ ನಭೋಮಂಡಲ, ಗ್ರಹ ಮಂಡಲಗಳು ನಿಮ್ಮ ಒಂದು ವಿಶ್ನ ಫುಲ್ಫಿಲ್ ಮಾಡ್ತಾ ಇದೆ, ನಿಮ್ಗೆ ತಥಾಸ್ತು ಅಂತ ಇದೆ ನಿಮ್ಮ ಬೇಡಿಕೆಯನ್ನ. ಹಾಗಾಗಿ ನಿಮ್ಗೆ ಇನ್ ಮುಂದೆ ಲಕ್ ಬರ್ತಾ ಇದೆ, ಫ್ರೆಂಡ್ಸ್ ಎಲ್ಲ ಜಾಸ್ತಿ ಆಗ್ತಿದ್ದಾರೆ, ಸೋಷಿಯಲ್ ಟುಗೆದರ್ ಅಂದ್ರೆ ಪಾರ್ಟಿ, ಫ್ರೆಂಡು ಎಲ್ಲ ಸೋಷಿಯಲೈಸ್ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಸಂತೋಷವಾಗಿರಿ, ಇಷ್ಟು ದಿನ ಇದ್ದಿದ್ದ ದುಃಖ ಬಿಟ್ಬಿಟ್ಟು ಸ್ವಲ್ಪ ಹೊರಗಡೆ ಬನ್ನಿ. ಹೊರಗಿನ ಲೋಕ ನಿಮ್ಗೋಸ್ಕರ ಕಾಯ್ತಾ ಇದೆ. ಜಸ್ಟ್ ಒಂದ್ ಶಾರ್ಟ್ ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು ಹೊಸ ಕಾರ್ಡ್ ಬಗ್ಗೆ, ಹಾಗಾಗಿ ಮಾಡಿದೆ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.